ಚರ್ಚೆ ಎರಡನೇ ಭಾಗ ಸರಿ. ಈ ಚರ್ಚೆಯಲ್ಲಿ ಬಹುಶಃ ನಮ್ಮ ಕಿಶೋರ್ ಸರ್ ಕೂಡ ವೇದಿಕೆ ಮೇಲೆ ಬಂದು ಮಾತಾಡಬೇಕು. ಫಸ್ಟ್ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಒಂದು ಸ್ವಲ್ಪ, ಯಾಕಂದ್ರೆ ಸಿನಿಮಾ ನೋಡಿ ಎಲ್ಲರಲ್ಲಿ ಗೊಂದಲ ಇದೆ, ಪ್ರಶ್ನೆಗಳಿದೆ. ಸಿನಿಮಾ ಬಂದ ಮೇಲೆ ಬಹುಶಃ ಉತ್ತರ ಸಿಗಬಹುದು. ಯಾಕಂದ್ರೆ ಇದನ್ನ ನಾನು ಮಾತಾಡಿ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ, ಸೊ ಮೇಬಿ ಇದನ್ನ ಇಲ್ಲಿ ಚರ್ಚೆನ ಕರೆಕ್ಟ್ ಆಗಿ ನಾನು ಎಂಡ್ ಮಾಡಿ ಹೋಗ್ಲಿಲ್ಲ. ಅಂಡ್ ಐ ಫೀಲ್ ಸರ್ ಕಿಶೋರ್ ಸರ್ ಕೂಡ ಹತ್ರದಿಂದ ಸಿನಿಮಾ ನೋಡಿರ್ತಾರೆ. ಅವ್ರ ಅಭಿಮಾನಿ ಅಮ್ಮ ನಾನು, ಕಿಶೋರ್ ಸರ್ ಅವರ ಅಭಿಮಾನಿ. ನಿಮ್ಗೆ ತುಂಬಾ ಅರ್ಜೆಂಟ್ ಇದ್ರೆ ಮಾತಾಡ್ಸ್ಬಿಡಿ, ಬಟ್ ನೀವ್ ಇರ್ಬೇಕು ಮಾತಾಡಕ್ ನಮ್ಗೆ. ಸೊ ಇಷ್ಟೇ ನಾನು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಒಟ್ಟಾರೆ ಅಲ್ಲಿ ಏನಾಗಿದೆ ಗೊತ್ತಾ, ನೀವು ಕಿಶೋರ್ ಸರ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ, ಭಾಷಣ ಮಾಡ್ಬೇಕಾದ್ರೆ ಸುತ್ತ ಇನ್ನೊಂದಷ್ಟು ಜನ ಇರ್ತಾರೆ, ನೀವು ನೋಡಿರ್ತೀರಾ ಟೀಸರ್ಲಿ, ಇನ್ನೂ 50-60 ಜನ ನಿಂತಿದ್ದಾರೆ ಶಾಲು ಹಾಕೊಂಡು. ಆದ್ರೆ ಓವರಾಲ್ ಹೇಗಿದೆ ಅಂತಂದ್ರೆ, ಹೇಳ್ತಾ ಇರೋದು ವ್ಯಕ್ತಿಗೆ ಯಾರಿಗಾದ್ರು ನೀವು ಹೇಳ್ತಾ ಇದ್ದೀರಾ ಪಾಯಿಂಟ್, ಹೆಸರೇ ಹಿಡಿದು ಹೇಳಿ, ಇಷ್ಟೇ ನನ್ನ ಪಾಯಿಂಟ್. ನೀವು ಜನರಲ್ ಆಗಿ ಹೇಳಿದಾಗ ಏನಾಗ್ತದೆ ಅಂದ್ರೆ, ಮೇಬಿ ಅದೆಲ್ಲೋ ಒಂದ್ ಕಡೆ ನನಗೆ ಒಂದೇನು ಅಂತಂದ್ರೆ, ಕೆಲವರು ಅಂತಾರೆ ಕನ್ನಡ ಚಿತ್ರಗಳಿಗೆ ಇವತ್ತು ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇಲ್ಲ, ನಾಳೆ ಹೊರಗಡೆ ಬಂದಾಗ ಅಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ ಹೋರಾಟಗಾರರು ಬಂದು ಕೇಳ್ಬೋದು ಅಂತ, ನಾಳೆ ದಿನ ಏನ್ ಬಿಂಬಿಸ್ಬೋದು, ಕನ್ನಡ ಹೋರಾಟಗಾರರೇ ಕನ್ನಡ ಚಿತ್ರಗಳನ್ನ ಬಿಡ್ತಾ ಇಲ್ಲ ಅನ್ನೋ ರೀತಿ ಆಗ್ಬೋದಲ್ವಾ. ಸೊ ಸಮಸ್ಯೆ ಆ ರೀತಿ ಆಗ್ಬಾರ್ದು, ಒಂದು ಕ್ಲಾರಿಟಿ ಕರೆಕ್ಟ್ ಆಗಿ ತಗೊಂಡು. ನನಗೇನ್ ಗೊತ್ತಾ, ಈ ಚಿತ್ರ 100 ಕೋಟಿ ಸಂಪಾದನೆ ಮಾಡಿದ್ರೆ ನಾಳೆ ನಾವೇ ಪೋಸ್ಟ್ ಹಾಕೋದು, ನಮ್ ಕನ್ನಡ ಚಿತ್ರ 100 ಕೋಟಿ ಸಂಪಾದನೆ ಮಾಡಿದೆ ಅಂತ ಹೆಮ್ಮೆ ಪಡ್ತೀನಿ ನಾನು. ಇಲ್ಲೇನ್ ಗೊತ್ತಾ, ಎಲ್ಲರೂ ಜನರಲ್ ಆಗಿ ಎಲ್ಲರ ಮಧ್ಯೆ ಆ ರೀತಿ ಹೇಳೋದು ಎಲ್ಲೋ ಒಂದ್ ಕಡೆ, ಅದು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಬೇಡ, ನಿಮ್ಗೆ ಯಾವ ವ್ಯಕ್ತಿ ಇದ್ರೆ ಹೇಳಿ ಅನ್ನೋದಷ್ಟೇ ನನ್ನ ಪ್ರಶ್ನೆ ಆಗಿತ್ತು ಅನ್ನೋದನ್ನ ಬಿಟ್ರೆ ಬೇರೆ ಇನ್ನೇನು ಅಲ್ಲ. ಗುರುದೇಶಪಾಂಡೆ ಅವರೇ, ಇಲ್ಲ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ದಯವಿಟ್ಟು, ನಾನು ಒಂದೇ ವಿಷಯ ಎರಡು ವಿಷಯನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಒಂದು ವಿಷಯ ಇವ್ರು ಹೇಳ್ತಾ ಇರೋದು, ನಾನು ಒಬ್ಬ ಕನ್ನಡಿಗ ನಾಗಿ ತಪ್ಪು ಸಂದೇಶ ಹೋಗೋದು ಸಿನಿಮಾ ಮೂಲಕ ಬಿಡಲ್ಲ ಅನ್ನೋದು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಒಂದು ಫಸ್ಟ್. ಎರಡನೇ ವಿಷಯ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಸಾಕಷ್ಟು ಪ್ರಶ್ನೆ ಸಮಾಜದಲ್ಲಿರುವಂತ ಇಲಾಖೆಗಳ ಮೇಲೆ ಸಾಕಷ್ಟು ನಾವು ಸಿನಿಮಾಗಳನ್ನ ನಾವು ಮಾಡಿದೀವಿ, ಭ್ರಷ್ಟರು ಅದರಲ್ಲಿ ಇದ್ರು ಅನ್ನೋದನ್ನ ಸಾಕಷ್ಟು ಸಿನಿಮಾಗಳ ಮೂಲಕ ನಾವು ಹೇಳಿದೀವಿ. ಆವಾಗ ಅವರೆಲ್ಲ ಕ್ವಶನ್ ಎತ್ತಿಲ್ಲ, ಯಾಕೆಂದ್ರೆ ಅದರಲ್ಲೂ ಭ್ರಷ್ಟರು ಇದ್ದೇ ಇರ್ತಾರೆ. ನಾನು ಮಾತಾಡ್ತಾ ಇರೋದು ಮತ್ತೆ ಪದೇ ಪದೇ ಹೇಳ್ತಾ ಇರೋದು, ಈ ಸಿನಿಮಾ ಮೂಲಕ ಬರೀ ಅವನು ಕ್ವಶನ್ ಮಾತ್ರ ಕೇಳಿದ್ದಾನೆ, ಅದಕ್ಕೆ ಆನ್ಸರ್ ಅನ್ನ ಹೇಳಬೇಕಾಗಿರುವಂತ ವ್ಯಕ್ತಿಯ ಆನ್ಸರ್ಗಳು ಇಲ್ಲಿ ಇದ್ರಲ್ಲಿ ಇಲ್ಲ ಅಲ್ವಾ. ಇವಾಗ ಅವ್ನು ಕ್ವಶನ್ ಕೇಳಿದ್ದಾರೆ ಹೌದಾ, ಅದಕ್ಕೆ ಆನ್ಸರ್ ಇನ್ನು ಕೊಡ್ಬೇಕಲ್ವ ನಾವು, ಅದನ್ನ ಸಿನಿಮಾದಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಒಂದ್ ನಿಮಿಷ, ಇಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ ಚರ್ಚೆ ಇವತ್ತೆಲ್ಲ ಹೋಗ್ತಾ ಇರುತ್ತೆ, ಯಾಕಂದ್ರೆ ಒಬ್ಬ ಕ್ರಿಯೇಟರ್ ಆಗಿ ನಾನ್ ಕರೆಕ್ಟ್ ಅಂತ ಇವ್ರು ನಿಂತ್ಕೊಳ್ತಾರೆ, ಕನ್ನಡ ಪರ ಹೋರಾಟಗಾರರಾಗಿ ನಾವು ಕರೆಕ್ಟ್ ಅಂತ ಇವ್ರು ನಿಂತ್ಕೊಳ್ತಾರೆ. ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಸೋಣ, ಸಿನಿಮಾದಲ್ಲಿ ನಿಜವಾಗ್ಲೂ ಆನ್ಸರ್ ಇದೆ. ನಾವು ಕನ್ನಡಿಗರಾಗಿ ಕನ್ನಡದ ವ್ಯಕ್ತಿತ್ವಗಳನ್ನ ಕನ್ನಡಕ್ಕೋಸ್ಕರ ಹೋರಾಡೋವರನ್ನ ಯಾವತ್ತೂ ಕೆಳಗೆ ಹಾಕಲ್ಲ, ಇಷ್ಟು ಭರವಸೆ ನಾನು ಕೊಡ್ತಾ ಇದ್ದೀನಿ. ನಂಬಿ, ಸಿನಿಮಾ ನೋಡಿ ನೀವು ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗಾಗಿ ಪ್ರೋಗ್ರಾಮ್ ಮುಂದುವರ್ಸೋಣ. ಇವಾಗ ತುಂಬಾ ಥ್ಯಾಂಕ್ಸ್ ನಿಮ್ಗೂ ಅಷ್ಟೇ, ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದ್ರಿ, ಅಶ್ವಿನಿ ಸೊ ಅಶ್ವಿನಿ ಅವ್ರಿಗೂ ತುಂಬಾ ಧನ್ಯವಾದ ಬಂದಿದ್ದಕ್ಕೆ. ಅಲ್ಲ ನಾನು ಬಿಗ್ ಬಾಸ್ ಅಲ್ಲ, ನಿದ್ರು ನನಗೆ ಕನ್ನಡವೇ ಬಿಗ್ ಬಾಸ್ ಮೇಡಮ್, ಅದಕ್ಕೆ ಹೇಳಿದೆ ಅಷ್ಟೇ. ಅಲ್ಲ ಮೇಡಮ್, ನಿಮ್ಮನ್ನ ನಾನು ಎಲ್ಲೂ ನೋಡ್ಲಿ, ಈಗ ನೋಡಿದೆ ಅಂತ ಹೇಳಿದೆ ನಾನು, ದಯವಿಟ್ಟು ನೀವು ಹಂಗ ತಿಳ್ಕೊಬೇಡಿ. ನಿಮ್ ನಾನು ನೋಡಿಲ್ದೇ ಇರೋರು ನಾನು ಎಲ್ಲಿ ನೋಡ್ದಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಕ್ಷಮಿಸಿ ನನ್ನ. ಅಲ್ಲ ನನಗೆ ನಿಮ್ಮ ನೋಡದೆ ಇರೋದ್ರಿಂದ ನೀವು ನೋಡಿಲ್ಲ ಅಂತ ಹೇಳಿದೆ ಹೊರತು ಬೇರೆ ಇನ್ನೇನೋ, ದಯವಿಟ್ಟು ಆತರ ತಿಳ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಈಗ ಮೇಡಮ್ ಅವರು ಅವರ ಹೈಕಮಾಂಡ್ ಭರವಸೆ ಕೊಟ್ಟಿರೋದ್ರಿಂದ ನಾವು ನೋಡೋಣ ಒಂದು ಪಾಸಿಟಿವ್ ಆದ್ರೆ, ಕನ್ನಡ ಹೋರಾಟಗಾರರ ಬಗ್ಗೆ ನಾವು ಅರಿತಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಚಿತ್ರಗಳ ಬಿಡುಗಡೆ ಆದ್ಮೇಲೆ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದೀವಿ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಈ ವಿಷಯ ಚರ್ಚೆ ಆಗ್ಲಿ ಅಂತಾನೆ ಸಿನಿಮಾ ಮಾಡಿದ್ದೀನಿ ನಾನು. ಈ ವಿಷಯ ಚರ್ಚೆ ಆಗ್ಲಿ ಅಂತಾನೆ ಈ ಸಿನಿಮಾ ಉದ್ದೇಶ. ಇಲ್ಲಂದ್ರೆ ನೀವು ಕನ್ನಡ ಪರ ಹೋರಾಟಗಾರರಾಗಿ ನಿಮಗೆ ಆಕ್ಚುಲಿ ಏನಿದೆ ಅಂದ್ರೆ, ನಾವ್ ಯಾರು ತಪ್ಪು ಮಾಡಿಲ್ಲ ಅಂತ ನಿಮಗಿದೆ. ಆದ್ರೆ ಸೊಸೈಟಿಯಲ್ಲಿ ಮತ್ತು ಸೊಸೈಟಿಯಲ್ಲಿ ಅನುಭವಿಸ್ತಾ ಇರೋರಿಗೆ ಏನಿದೆ ಅನ್ನೋದು ವಿಷಯ ಗೊತ್ತಿದೆ.
ಓಕೆ, ನಂದೇ ಒಂದು ಇನ್ಸಿಡೆಂಟು ಅಶ್ವಿನಿ ಅವರಿಗೆ ನಾನು ಒಂದ್ಸತಿ ಹೇಳಿದೆ, ನಮ್ಮ ಆಫೀಸ್ಗೆ ಹುಡ್ಕೊಂಡು ಬಂದಿದ್ರು ನನಗೆ, ನಾ ಇನ್ಸಿಡೆಂಟ್ನ ಅಶ್ವಿನಿ ಅವರಿಗೆ ಹೇಳಿದೆ, ಅಶ್ವಿನಿ ಅವರೇ ಅದನ್ನು ಸಾಲ್ವ್ ಮಾಡಿದ್ರು. ಆ ಥರ ನೀವು ಇಲ್ಲವೇ ಇಲ್ಲ ಅನ್ನೋದು ನೀವು ಹೇಳ್ಬೋದು, ಯಾಕಂದ್ರೆ ನೀವು ಅದೇ ಸಂಘದಲ್ಲಿ ಇರೋದ್ರಿಂದ ನೀವು ಕನ್ನಡಪರ ಹೋರಾಟಗಾರರಾಗಿದ್ದ ನೀವು ಆ ಥರದವ್ರು ಯಾರು ಇಲ್ಲವೇ ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನನ್ನ ಪಾಯಿಂಟ್ ಇರ್ಬೋದು, ಒಂದೇ ಕ್ಲಾರಿಟಿ ಕೊಟ್ಟಿದ್ದೀನಿ ಅಲ್ಲ, ಅದೇ ಒಂದು ಪರ್ಸೆಂಟ್ ಅಂತ ಅನ್ಕೊಂಡು ಈ ಪಿಕ್ಚರ್ ಅಲ್ಲಿ ಕ್ಯಾರೆಕ್ಟರ್ ನಿಮ್ಗೆ ಯಾರೋ ಬಂದಿದ್ದಾರೆ ಅಂದ್ರಲ್ವಾ, ಅವ್ರನ್ನೇ ಹಾಕಿ ನನ್ನ ಪಾಯಿಂಟ್ ಇಲ್ಲ ಸರ್, ಹಾಕಿ ಅದು ಒಬ್ಬ ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ, ಒಬ್ಬರು ಪರವಾಗಿ ಒಬ್ಬರು ಸಿನಿಮಾ ಮಾಡ್ತಾರೋ ಬಯೋಪಿಕ್ ಅಲ್ಲ, ಇದು ಇದು ಬೇರೆ ಕತೆ ಇದೆ, ರೂಪನೇ ಬೇರೆ ಇದೆ ಇದು. ಆದ್ರಿಂದ ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ ಹಂಗಾರೆ. ಧನ್ಯವಾದಗಳು ಮಾಧ್ಯಮದವರೇ, ಥ್ಯಾಂಕ್ ಯು. ಗ್ರೂಪ್ ಫೋಟೋ ಬೇಕಾ? ವೇದಿಕೆಯಿಂದ ಇಳಿಯೋದಕ್ಕಿಂತ ಮುಂಚೆ ದಯವಿಟ್ಟು ಒಂದ್ ನಿಮಿಷ ಸಿಕ್ಕಿದ ಮೇಲೆ ನೋಡ, ಯಾಕಂದ್ರೆ ಇವ್ರು ಹೇಳ್ತಾ ಇದಾರೆ ಏನು ಅಂತಂದ್ರೆ ಇಲ್ಲಿ ಪ್ರಶ್ನೆ ಆಗಿದೆ, ಉತ್ತರ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಈಗ ಇವತ್ತು ರಿಲೀಸ್ ಆದ್ರೆ ನಾಳೆ ಎಲ್ಲರೂ ನೋಡೇ ನೋಡ್ತಾರೆ, ಅಲ್ಲ ಅವಾಗ ನಾವು ಮಾತಾಡ್ತೀವಿ ಅಂದ್ಬಿಟ್ಟು ಬಿಡಲ್ಲ ಅಂತಂದಲ್ಲ, ಈಗ ಹೊರಗಡೆ ಬಂದ ಮೇಲೆ ಮಾತಾಡೋರು ಮಾತಾಡ ಇರ್ತಾರೆ. ಓಕೆ ದನ್, ಹಾ ಓಕೆ ದನ್ ದನ್, ಹಾ ಹೇಳಿ ಮೇಡಮ್. ಎಲ್ಲರಲ್ಲೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೀನಿ, ಯಾಕಂತಂದ್ರೆ ಬಹುಶಃ ಇಲ್ಲಿ ನಾವು ಬಂದಿದ್ದೆ ಬೇರೆ ವಿಚಾರಕ್ಕೋಸ್ಕರ, ಆದ್ರೆ ಇಲ್ಲಿ ವಿಚಾರ ಚರ್ಚೆ ಆಗಿದ್ದೆ ಬೇರೆ. ಆದ್ರೂ ಎರಡೇ ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪರ ಹೋರಾಟಗಾರರು ಈ ತರದ ವಿಚಾರ ಆದಾಗ ನಮಗೆಲ್ಲೋ ಒಂದ್ ಕಡೆ ಅದು ಮನಸ್ಸಿಗೆ ತುಂಬಾ ನಾಟದಾಗ ಅಲ್ಲಿ ಎದ್ದು ನಾವು ಪ್ರಶ್ನೆ ಮಾಡುವಂತದ್ದು ನಮ್ಮ ಗುಣ. ಹಾಗಾಗಿ ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಿಂತು ಮಾತನಾಡಿದ್ ಒಂದು. ಎರಡನೇದು, ನಾವು ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದಾಗ ಬಹುಶಃ ನಮ್ಮನ್ನು ಕೂಡ ಇಡೀ ಕರ್ನಾಟಕದ ಜನತೆ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಆ ಒಂದು ಮುನ್ನೆಚ್ಚರಿಕೆಯಿಂದ, ಆ ಒಂದು ಇದರಿಂದ, ಆ ಒಂದು ಆಲೋಚನೆಯಿಂದ, ದೂರಾಲೋಚನೆಯಿಂದ ನಾವಿಲ್ಲಿ ಬಂದು ವೇದಿಕೆ ಮೇಲೆ ನಿಂತು ನನ್ನ ಗುರುಗಳಾದ ಗುರು ದೇಶಪಾಂಡೆ ಸರ್ ಅವ್ರನ್ನ ನಾನು ಇಷ್ಟೊತ್ತು ನಾನು ಕೇಳಿದ ಅದೇನೇ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದ್ರೆ ನಾನು ಮತ್ತೆ ಇವತ್ತು ರೂಪೇಶ್ ರಾಜಣ್ಣ ಅವರು ಈ ಒಂದು ವಿಚಾರವನ್ನ ಚರ್ಚೆ ಮಾಡದೆ ಇದ್ರು ಕೂಡ ನಾಳೆ ದಿನ ಟೀಸರ್ ನೀವು ಹೊರಗಡೆ ಬಿಟ್ಟಾಗ ಪ್ರಾಮಾಣಿಕವಾಗಿ ಕನ್ನಡದ ಕೆಲಸವನ್ನ ಮಾಡ್ತಾ ಇರುವಂತ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರಿಗೆ ಇದು ನಾಟುತ್ತೆ. ಹಾಗಾಗಿ ನಾವಿಲ್ಲಿ ಈ ಸಿನಿಮಾದಲ್ಲಿ ನಾವು ಕೂಡ ಒಂದು ಭಾಗ ಆಗಿರೋದ್ರಿಂದ ಕೇಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ನಾವು ಬಂದ್ರೆ ಹೊರತಾಗಿ ಬೇರೆ ಯಾವುದು ಈ ಒಂದು ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಥವಾ ನಿಮ್ಮ ಮನಸ್ಸಿಗೆ ಎಲ್ಲೋ ನೋವು ಮಾಡಬೇಕು ಅನ್ನೋ ಉದ್ದೇಶ ನಮಗೆ ಖಂಡಿತವಾಗ್ಲೂ ಇಲ್ಲ. ಆದ್ರೂ ಮತ್ತೊಮ್ಮೆ ನಾನು ಈ ಒಂದು ಸಿನಿಮಾದಲ್ಲಿ ಈ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿ ನನಗಾಗ್ಲಿ ರೂಪೇಶ್ ರಾಜಣ್ಣ ಅವ್ರಿಗಾಗ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನೀವು ಸೃಷ್ಟಿ ಮಾಡ್ಕೊಟ್ಟಿದ್ದೀರಾ. ಕನ್ನಡದ ಶಾಲ್ ಅನ್ನ ನಾವು ಹೆಗಲ್ ಮೇಲೆ ಹಾಕೊಂಡು ಒಂದು ಪಾತ್ರವನ್ನ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ ಸರ್. ಹಾಗಾಗಿ ಅದಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ದಯಮಾಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಕಾರ್ಯಕ್ರಮನ ದಯಮಾಡಿ ಮುಂದುವರಿಸಿ. ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಒಂದು ಕಡೆ ಸರ್ ಹೇಳ್ದಾಗೆ ಇಲ್ಲ ಇದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡ್ತಾ ಇದಾರೆ, ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ಸರ್. ಈ ಸಿನಿಮಾಗ ಒಳ್ಳೇದಾಗ್ಲಿ, ಗುರು ಸರ್ಗೆ ಒಳ್ಳೇದಾಗ್ಲಿ, ಆ ದಂಪತಿಗೆ ಒಳ್ಳೇದಾಗ್ಲಿ, ಜಿ ಅಕಾಡೆಮಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೂಡ ತುಂಬಾ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಕೇವಲ ಚರ್ಚೆ ಅಷ್ಟೇ, ಧನ್ಯವಾದಗಳು ಸರ್.